ಚಾಮರಾಜನಗರ ಪಟ್ಟಣ ವಿವಿಧೆಡೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಇಂದು ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಚಾಮರಾಜನಗರದ ಜಿಲ್ಲಾಸ್ಪತ್ರೆಗೆ ಸಂಬಂಧಿಸಿದ ಒಳಚರಂಡಿ ಕಾಮಗಾರಿ ಸೇರಿದಂತೆ ಪ್ರಾರಂಭವಾದ ಮೂರನೇ ದಿನವೇ ಇಂದಿರಾ ಕ್ಯಾಂಟೀನಿನಲ್ಲಿ ಸರಿಯಾದ ಸಮಯಕ್ಕೆ ಸಮರ್ಪಕವಾದ ಆಹಾರ ನೀಡುತ್ತಿಲ್ಲ ಎಂಬ ಕೂಗು ಕೇಳಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿದರು. ಬಳಿಕ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ತಿಂಡಿ ಊಟವನ್ನು ನೀಡುವಂತೆ ಗುತ್ತಿಗೆದಾರನಿಗೆ ಸೂಚನೆ ನೀಡಿದರು. ಇದೇ ವೇಳೆ ನೂತನ ಜಿಲ್ಲಾಧಿಕಾರಿ ಬಿಬಿ ಕಾವೇರಿ ಸಹ ಪರಿಶೀಲಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರವನ್ನು ನೀಡಲು ನಿರ್ದೇಶನ ನೀಡಿದರು. ನಗರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಭೇಟಿ ನೀಡಿ ದುರಸ್ತಿಯಾಗಿರುವುದನ್ನು ಸರಿಪಡಿಸಲು ಸೂಚನೆ ನೀಡಿದರು. ಚಾಮರಾಜನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಯು ಜಿ ಡಿ ಸ್ವಲ್ಪ ತೊಂದರೆ ಆಗಿದೆ, ಅದನ್ನ ಅಲ್ಲಿ ತರಂತ ಇದಕ್ಕೆ ಒಳಗೆ ಅದನ್ನ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ನೆಲ್ಲ ನಾನು ಅದನ್ನು ನೀರು ಕೊಟ್ಟು ಅದೆಲ್ಲ ಪರಿಶೀಲನೆ ಮಾಡಿ ತಕ್ಷಣದಲ್ಲೇ ಒಂದು ಮರ ಇದ್ದ ಕಿತ್ತು ಅದು ಕನೆಕ್ಟ್ ಕೊಡೋಕೆ ಅದನ್ನು ಹೇಳಿ ಸ್ವಾಗ ಬಂದು ಅದಂದ್ರೆ ಈಗ ಇಂದಿರಾ ಕ್ಯಾಂಟೀನ್ ಬೆಳಗ್ಗೆ ಯಾರೋ ಪ್ರಸಾರದಲ್ಲಿ ಫೋನ್ ಮಾಡಿ ಇಲ್ಲಿ 500 ಟೋಕನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂದ್ರೆ ಇವತ್ತು ಅಲ್ಲಿ ಪರಿಶೀಲನೆ ಮಾಡಿದ ಅಲ್ಲಿರ್ತಕ್ಕಂಥ ಟೆಂಡರ್ ದಾರ ಇಲ್ಲ ನಾನು 500 ಕೊಡಿ ಅಲ್ಲಿ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಇಲ್ಲಿ ಜನಪರ ಜಾಸ್ತಿ, ಹಾಗಾಗಿ ಎಷ್ಟು ನನಗೆ ಕೊಟ್ಟಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡೋದನ್ನ ಆ ಟೈಮ್ ನಿಲ್ಲಿಸ್ತೀನಿ ಅಂತೇಳಿ ಅಲ್ಲಿ ಏನೇ ಆಗಿದೆ ಗೋಡೆಯಲ್ಲಿ ಈ ಟೈಮ್ ಮಿಂಗ್ಸ್ ಆಗಿದ್ರೆ ಈ ಟೈಮ್ ಮಟ್ಟ ಕೊಡಿ ಅಂತ ಅದಕ್ಕಿಂತ ಅರ್ಲಿಯರ್ ಆಗಿ ಆ ಟೋಕನ್ನು ಮುಗಿಯೋದ್ರಿಂದ ಆಗಾಗ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಡಿ ಸಿನ ವಿಸಿಟ್ ಕೊಡಿ ನಾನು ವಿಸಿಟ್ ಕೊಟ್ಟು ನೋಡಿದೆ. ಮತ್ತು ಪ್ರಮುಖವಾಗಿ ಶುದ್ಧ ಕುಡಿಯೋ ಗಿಡ ಘಟಕಗಳು ನಮ್ಮಲ್ಲಿ ಒಂದು ಅರ್ಬನ್ ವಾಟರ್ ಸಪ್ಲೈನವರು ಇದನ್ನ ಕೆಲವರು ಮಾಡಿದ್ದಾರೆ, ಕೆಲವು ನಮ್ಮ ಲ್ಯಾಂಡರ್ KRIDL ಅನ್ನೋರು ಮಾಡಿ ಕೆಲವೆಲ್ಲ ಕೆಟ್ಟೋಗಿದ್ದಾವೆ. ಸಾರಿಗೆ ಆದರೆ ಈಗ ನಾನು ವಾಲ್ಮೀಕಿ ನಿಗಮದ ಪಕ್ಕ ಇಲ್ಲ ವಾಲ್ಮೀಕಿ ಭವನ್ ಪಕ್ಕ ಇರತಕ್ಕಂಥ ಇದ್ರ ಕಡೆ ಈಗ ಒಂದು ವರ್ಷಕ್ಕೆ ಇದು ಕೆಟ್ಟಿ ಮತ್ತು ಇವರು ಅವರಿಂದ ಅದು ಇವರು ಅದು ಎಲ್ಲ ಕಾಮಗಾರಿ ಮುಗಿದ್ಮೇಲೆ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ನಾನು ಅದನ್ನು ರಿಪೇರಿ ಮಾಡಿದ್ದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ದೀನಿ. ಹೀಗೆ